हेलो ಮಾತಾಡಿಯತೆ ನಮ್ಮ ತಾಯಿ ಆಗಿ ಯಾಕಿಂತ ತಾರತಮ್ಯ ಅದಕ್ಕೆ ನಮ್ಮ ಅಮ್ಮಂಗೆ ತಾರತಮ್ಯ ಮಾಡೋ ಬುದ್ಧಿ ಇಲ್ಲ ಅವರು ಇಲ್ಲಿವರೆಗೂ ಯಾವತ್ತಿಗೂ ಅವರ ಮಕ್ಕಳನ್ನ ಒಂದು ಹೆಚ್ಚು ಒಂದು ಕಮ್ಮಿ ಅಂತ ನೋಡೇ ಇಲ್ಲ ತಿಳ್ಕೊಂಡು ಮಾತಾಡಿ ಸುಮ್ಮನೆ ಏನೇನೋ ಮಾತಾಡಬೇಡಿ ಸಂದರ್ಭ ಸಿಕ್ತು ಅಂತ ಈ ಮನೆ ಮನಸ್ಸುಗಳ ಮಧ್ಯೆ ಗೋಡೆ ಕಟ್ಟಬೇಡಿ ಈ ಮನೆಗೆ ಅಂತ ಒಂದು ಮರ್ಯಾದೆ ಇದೆ ದಯವಿಟ್ಟು ಅದನ್ನ ಹಾಳು ಮಾಡಿ ದೊಡ್ಡೋರ್ ಮಾತಾಡುವಾಗ ಚಿಕ್ಕೋರ್ ಮಧ್ಯೆ ಬಾಯಿ ಹಾಕಬಾರದು ಅನ್ನೋದು ಈ ಮನೆ ನನಗೆ ಕಲ್ಸ್ಕೊಟ್ಟಿಲ್ವಾ ಅದನ್ನ ಮೊದಲು ನೀ ಕಲ್ಸ್ಕೊ ಜಾನಕಿ ಈ ಮನೆಗೆ ನಿನಗಿನ ದೊಡ್ಡವಳು ನಿಮ್ಮ ಅತ್ತೆ ಅವಳು ಸುಮ್ಮನೆ ಇದ್ರು ನೀನು ಕೆಣಕಿ ಕೆಣಕಿ ಮಾತಾಡ್ತಾ ಇದೀಯಲ್ಲ ನ್ಯಾಯವಾದ ಮಾತಾಡಕ್ಕೆ ದೊಡ್ಡೋರ್ ಆದ್ರೇನು ಚಿಕ್ಕೋರ್ ಆದ್ರೇನು ಎಲ್ಲರೂ ಆಡಬಹುದು ನನ್ನ ಸಂಸಾರದಲ್ಲಿ ನಿನಗೆ ಸ್ವಾತಂತ್ರ್ಯ ಇದೆ ಅಂತ ನನ್ನ ಗಂಡ ಸ್ಪಷ್ಟವಾಗಿ ಹೇಳಿದರೆ ಇದು ನಿನ್ನ ಮನೆ ಆಗೋದಕ್ಕಿಂತ ಮುಂಚೆನೇ ನನ್ನ ಸೊಸೆಗೋ ಇದು ಮನೆ ಮತ್ತೆ ರಾಮಚರಣ ಬಿಡಿಸ್ಕೊಬರೋ ಕೆಲಸ ಆಗಬೇಕು ಅದನ್ನ ಬಿಟ್ಟು ನಾವು ಜಗಳ ಆಡ್ಕೊಂಡು ಕೂತ್ಕೊಂಡ್ರೆ ಏನು ಚೆನ್ನಾಗಿರುತ್ತೆ ಕುದಂಡ ಹೆಂಡತಿಗೆ ಮಾತಾಡೋ ಅಧಿಕಾರ ಕೊಟ್ಟು ನಿನ್ನ ಮೌನವಾದ್ರೆ ಆಗಪ್ಪ ನಿನ್ನ ಮನೆ ಮಗನಾಗಿ ಮಾತಾಡೋ ಮೊದಲು ನಿನ್ನ ತಮ್ಮನ ಬಿಡಿಸ್ಕೊಬರೋ ವ್ಯವಸ್ಥೆ ಮಾಡೋ ಅವರು ಮಾಡ್ತೀನಿ ಅಂದ್ರೆ ನನ್ನ ಗಂಡನ ಸ್ಟೇಷನ್ ಮೆಟ್ಲ ಹತ್ತಕ್ಕೆ ನಾನು ಬಿಡಲ್ಲ ತಪ್ಪು ಯಾರು ಮಾಡಿದರೋ ಅವರೇ ಶಿಕ್ಷೆ ಅನುಭವಿಸಲಿ ನನ್ನ ಗಂಡ ಯಾಕೆ ಹೋಗಬೇಕು रामाचारी नन मगा इवनु नन मगने इवरिब्रु नन एरड़ कण्णिद्दंगे अदरल्लि यारिगे पेट्टाद्रु नन मनसिगे एम्म नोवागोदु कोदंड ओंद कण्णत्रे इन्नोंदु कण्णु अळुत्ते कणो अदन्ने बांधव्य अन्नोदु हेळु तम्मन बिड़स्तिया ताई केळ्ता इद्रे हेंडति मुख नोड़तिया हेळु निन्न तम्मन बिड़स्कोंडु बर्तिया सरी बिड़ो ನೀನು ಹೋಗಲ್ಲಲ್ವಾ ನಾನೇ ಹೋಗ್ತೀನಿ ನೀನು ನಿನ್ನ ತಮ್ಮ ಬೇಡದೆ ಇರಬಹುದು ಆದ್ರೆ ನನಗೆ ನನ್ನ ಮಗ ಬೇಕು ನನ್ನ ಮಗ ಬೇಕು ಫಂದಂತ ಸತ್ಯ ರಾಮಾಚಾರಿ ಏನು ಸೋತ್ನ ಗೊತ್ತಿಲ್ಲ ಈ ಮನೆ ಮಗ ಆಗಿ ನೀನು ಇವತ್ತು ಸೋತೋದೆ मग नई गंड नई कई बिड़ू इला मग हि कई कटक निंत्र के रामाचार्य बिड़सोर यारू इला अंदे और अम्म इन जीवंत प्लीज दयविट्टु ननगे बिट्टुबिडि सर परिस्थिति अर्थ माड्कोळ्ळि इन्नु अल्लि इरबेकु सर चारु मेडम जोते एके अकस्मात् आ हुडुगि कण्बिट्रे निन्न मुख नोडि मत्ते विष कुडियक आगल्ल सर सर ना अवरत्र मनसु बिच्चि माताडबेकु सर मत्ते ई प्रयत्न माड्दिरो तर नोडकोबेकल्व आ हुडुगि निन्निंदने हिंग माड्कोंडिरोद अंदमेले नीने नोडकोतिया अदेन मनसु बिच्चि माताड्तियो अदु नन्नत्रने माताडु इल्लदिद्रे स्टेशन गेळ्कोंडु होगि बेंडेत्तकागुत्ते निन्न हत्र ऐन मातु मोदलु अवर पेरेंट्स यारु अंत ट्रेस माड्तीनि आमेले अवर काल माड्तीनि आग विषय एल्ल आचे बरुत्ते सर बेड सर हागे मात्र माबेडि दयविट्टु अवर न्यान्नु इल्लि कर्सबेडि सर हलो अंकल सान्वी चारु इल्लम्मा मनेगू बंदिल्ल फोन तेगीता इल्ल मान्य तंगे फ्रेंड मने होती मेसेज कल्सिदंते
ಆ ಮೆಸೇಜ್ ಕಳಿಸಿದ್ದು ಅವಳಲ್ಲ ಅಂಕಲ್, ನಾನೇ. ಅವಳ ಪ್ರಜ್ಞೆನೇ ಇಲ್ಲದೆ ಬಿದ್ದಿದ್ದಾಳೆ. ಸಾನ್ವಿ, ಕ್ಯಾನ್ ಯು ಹಿಯರ್ ಮೀ? ಆರ್ ಯು ದೇರ್? ಹಾ ಅಂಕಲ್. ಯಾರಮ್ಮ ಫ್ರೆಂಡ್ ನಿಂಗೆ ಗೊತ್ತಾ? ಹಾ ಅಂಕಲ್ ಗೊತ್ತು, ಪರಿಮಳ ಅಂತ ಓಲ್ಡ್ ಫ್ರೆಂಡ್. ನನಗೂ ಮೆಸೇಜ್ ಬಂದಿತ್ತು. ಈಗ ನಾನು ಅಲ್ಲಿಗೆ ಹೋಗ್ತಿದ್ದೀನಿ, ಸಾರು ಅಲ್ಲೇ ಇದ್ದಾಳೆ. ಫೋನ್ ಏನಾಗಿದೆ? ಅದು ಅವಳ ಫೋನ್ ಸ್ವಿಚ್ ಆಫ್ ಆಗಿದೆ ಅಂಕಲ್. ಯು ಡೋಂಟ್ ವರಿ, ಇನ್ನೇನು ನಾನು ಸ್ವಲ್ಪ ಹೊತ್ತಲ್ಲಿ ಅಲ್ಲೇ ಹೋಗ್ಬಿಡ್ತೀನಿ. ನೀನು ಹೋದ ತಕ್ಷಣ ಚಾರುಕೇಲ್ ಫೋನ್ ಮಾಡ್ಸಮ್ಮ, ಯಾಕಂದ್ರೆ ಇಲ್ಲಿ ಚಿಂಟು ಕೆಟ್ಟ ಕನ್ಸು ಬಿದ್ದಿದೆ. ಅವನು ತುಂಬಾ ಅಪ್ಸೆಟ್ ಆಗಿದ್ದಾನೆ, ಚಾರುಗೇನೋ ಆಗೋಯ್ತು ಅಂತ ಅಳ್ತಾ ಇದ್ದಾನೆ. ಅದು ಕನ್ಸಲ್ಲ ಅಂಕಲ್, ಅದೇ ನಿಜ. ಚಾರು ಸಾವು ಬದುಕಿನ ಮಧ್ಯೆ ಹೋರಾಡ್ತಿದ್ದಾಳೆ. ಜೆ ಸಾನ್ವಿ, ಇಸ್ ಎವ್ರಿಥಿಂಗ್ ಆಲ್ ರೈಟ್? ಹಾ ಆಂಟಿ, ನಾನು ಹೋದ ತಕ್ಷಣ ಕಾಲ್ ಮಾಡಿಸ್ತೀನಿ. ಓಕೆ, ಹೇಳಿಸ್ಕೊಂಡೆ ಚಿಲ್ಟು, ನಿನ್ನ ಚಾರುಕ್ಕನಿಗೆ ಏನೂ ಆಗಿಲ್ಲ. ಸಾನ್ವಿ ಅವ್ರ ಫ್ರೆಂಡ್ ಮನೆಗೆ ಹೋದ ತಕ್ಷಣ ಚಾರುಕ್ಕನ ಕೈಯಿಂದ ಕಾಲ್ ಮಾಡಿಸ್ತಾರೆ. ಓಕೆ ಸರ್, ದಯವಿಟ್ಟು ನನ್ನ ಮಾತು ಕೇಳಿ ಸರ್. ಹೇಳು, ಅವ್ರ ಮನೆಯವ್ರಿಗೆ ವಿಷಯ ಗೊತ್ತಾಗ್ಬಾರ್ದು ಅಂದ್ರೆ ಏನರ್ಥ? ಯಾಕೆ ಗೊತ್ತಾಗ್ಬಾರ್ದು? ಹೇಳ್ತೀಯೋ ಇಲ್ಲ ಸ್ಟೇಷನ್ ಕರ್ಕೊಂಡೋಗಿ ಬೆಂಡತ್ಲ. ಅಲ್ಲ ಸರ್, ಒಂದು ಹೆಣ್ಣು ಜೀವ ಇವತ್ತಿನ ದಿವಸ ರಾಮಾಚಾರಿಯಿಂದ ವಿಷ ತಗೊಂಡು ಅಂತಂದ್ರೆ ನನಗೆ ನಂಬಕ್ಕೆ ಸಾಧ್ಯ ಇಲ್ಲ. ನನ್ನ ಮಗ ಅಂತವನ, ಇದುವರೆಗೂ ಅವನ ಜೀವಮಾನದಲ್ಲಿ ಒಂದು ಇರುವೆಗೆ ನೋವು ಮಾಡಿಲ್ಲ. ಅದೇ ರೀ, ನನಗೂ ಅರ್ಥ ಆಗ್ತಿಲ್ಲ. ಕೈ ಕಾಲು ಹಿಡಿಯೋದೊಂದೇ ಬಾಕಿ, ಬಿಡದೆ ಕರ್ಕೊಂಡು ಹೋಗ್ಬಿಟ್ಟು ಪೊಲೀಸ್ನವ್ರು ಮನೆ ತನಕ ಬಂದು ರಾಮಾಚಾರ್ಯನ ಎಳ್ಕೊಂಡು ಹೋದ್ರು ಅಂದ್ರೆ ನನಗೆ ತಡಿಯಕ್ ಆಗ್ತಿಲ್ಲ. ಜಾನ್ಕಿ, ನೀವೇನೋ ತಡಿಯಕ್ ಆಗ್ತಿಲ್ಲ ಅಂತಿದ್ದೀರಾ, ಆದ್ರೆ ಕೋದಂಡ ಪೊಲೀಸನ್ನ ತಡೆಯೋ ಪ್ರಯತ್ನನೇ ಮಾಡಿಲ್ಲ ರೀ. ಮನ್ಸಿಗೆ ತುಂಬಾ ನೋವಾಯ್ತು. ಒಬ್ಬರಿಗೊಬ್ರು ಹೆಗಲು ಕೊಡ್ತಿದ್ದ ಮಕ್ಕಳು ಯಾಕೆ ಹೀಗಾದ್ರು ಜಾನ್ಕಿ? ದೇವ್ರಿಗೆ ಗೊತ್ತು, ನಮ್ ರಾಮಾಚಾರಿ ಜನಗಳ ಬಾಯಿ ಸಿಕ್ತೆ ಮನೆಗೆ ಬಂದ್ಬಿಟ್ರೆ ಸಾಕು. ಸುತ್ತಮುತ್ತಲು ಪೊಲೀಸ್ ಸ್ಟೇಷನ್ ಅಲ್ಲೆಲ್ಲ ವಿಚಾರಿಸಿದ್ದಾಯ್ತು. ಪೊಲೀಸ್ನವರು ರಾಮಾಚಾರ್ಯ ನಿಂಗೆ ಎಲ್ಲಿ ಕರ್ಕೊಂಡೋದ್ರು ಒಂದು ಅರ್ಥನೇ ಆಗ್ತಿಲ್ವಲ್ಲ. ಯಾವ್ದಿದು ನಂಬರು? ಅದೇ ಕೇಳ್ತಾ ಇರೋದು, ಏನ್ ಅನಾಹುತ ಆಗುತ್ತೆ ಅಂತ. ನೀನ್ ಇಷ್ಟೊಂದು ಭಯ ಪಡ್ತಾ ಇದೀಯ ಅಂದ್ರೆ ಏನೋ ಮಾಡ್ಬಾರ್ದು, ತಪ್ಪು ಮಾಡಿರ್ತೀಯ. ಹೇಳ್ತೀಯ ಇಲ್ಲ ಬೆಂಡತ್ಬೇಕಾ? ಸರ್, ಈ ವಿಷಯ ಅವ್ರ ಮನೆಯವ್ರಿಗೆ ಗೊತ್ತಾದ್ರೆ ನನಗಷ್ಟೇ ಅಲ್ಲ ಸರ್, ಚಾರು ಮಣಿಗೂ ತೊಂದರೆ ಆಗುತ್ತೆ. ಅವ್ರಿಗೆ ಎಚ್ಚರ ಆಗ್ಬಿಡ್ಲಿ ಸರ್, ಆಮೇಲೆ ಎಲ್ಲದಕ್ಕೂ ನಾನೇ ಉತ್ತರ ಕೊಡ್ತೀನಿ. ಸರಿ, ಆ ಹುಡುಗಿಯ ಮನೆಯವ್ರು ಬೇಡ, ಅಟ್ ಲೀಸ್ಟ್ ನಿಮ್ಮ ಮನೆಯವ್ರನ್ನಾದ್ರೂ ಕರೆಸು. ಅವ್ರು ಬಂದು ಚಾರು ನೋಡ್ಲಿ, ಆಮೇಲೆ ಸತ್ಯ ಹೊರಗೆ ಬರುತ್ತೆ. ಸರ್, ನಮ್ಮ ಮನೆಯವ್ರಿಗೆ ಗೊತ್ತಾರೆ ಇನ್ನೂ ದೊಡ್ಡ ತೊಂದರೆ ಆಗುತ್ತೆ ಸರ್, ತಲೆಗಳೇ ಉರುಳೋಗ್ತವೆ. ಏನ್ ಆಟ ಆಡ್ತಾ ಇದೀಯಾ? ಇಷ್ಟೋ ತನಕ ನಿನ್ ಮಾತಾಡಿದ್ ಬಿಟ್ಟಿದೆ ತಪ್ಪಾಯ್ತು, ನಾನೇನ್ ಜೋಕರ್ ತರ ಕಾಣ್ತಾ ಇದೀನ? ಎರಡ್ ಬಿಟ್ರೆ ಎಲ್ಲ ಬಾಯ್ ಬಿಡ್ತೀಯ. ಅತ್ತೋ ಜೀಪು, ಮಾತ್ ಕೇಳಿ ಸರ್, ಅವ್ರಿಗೆ ಪ್ರಜ್ಞೆ ಬರ್ಲಿ ಸರ್, ಆಮೇಲೆ ನಿಮ್ಗೆ ಎಲ್ಲ ಉತ್ತರ ಸಿಗುತ್ತೆ. ಇನ್ನೊಂದ್ ಮಾತಾಡಿದ್ರೆ ಲಾಠಿ ರುಚಿ ತೋರ್ಸ್ಬೇಕಾಗುತ್ತೆ. ಸಾಹೇಬ್ರ ನಿಲ್ಸಿ. ದಯವಿಟ್ಟು ಕೈ ತೆಗಿರಿ. ಭಗವಂತ, ಎಂತ ಪರಿಸ್ಥಿತಿ ತಂದ್ಬಿಟ್ಟೆ. ಅಪ್ಪನೂ ಬಂದ್ಬಿಟ್ರು, ಈಗ ಒಳಗಡೆ ಚಾರು ಇರೋದು ಅಂತ ಗೊತ್ತಾಗ್ಬಿಡುತ್ತೆ. ನನ್ನ ಚಾರನ್ ಮದುವೆ ಆಗಿರೋ ವಿಚಾರ ಆಚೆ ಬಂದ್ಬಿಡುತ್ತೆ. ಏನ್ ಮಾಡ್ಲಿ? ಕೋದಂಡ ಮದ್ವೆ ಆದ ಅನ್ನೋ ವಿಚಾರ ಕೇಳ್ದಾಗಿಂದ ಯಾಕ್ರಿ ಕೂತ್ಕೊಂಡ್ರಿ? ಅಲ್ವೇ, ಆಚಾರ ವಿಚಾರ ಪಾಲಿಸೋದ್ರಲ್ಲಿ ರಾಮಾಚಾರಿ ಮೇಲೆ 100% ನಮ್ಗೆ ನಂಬಿಕೆ ಇದ್ರೆ, ನಿಮ್ಮ ಅಣ್ಣ ನಾರಾಯಣ್ ಚಾರು ಅವ್ರ ಮೇಲೆ 200% ನಂಬಿಕೆ ಇತ್ತು. ಈಗ ಅವರೇ ಅದನ್ನೆಲ್ಲ ಮುರಿದು ಅದು ಯಾವ ನಮ್ಮ ಮನೆ ತುಂಬಿಸ್ಕೊಂಡಿದಾರಲ್ಲ, ಇದ್ಯಾವ ನ್ಯಾಯ? ಅದೇ ರೀ ನನಗೂ ಆಶ್ಚರ್ಯ ಆಗ್ತಾರೆ. ಈ ಗುಟ್ಟು ನಮಗೆ ಗೊತ್ತಾಗೋದಕ್ಕೆ ಇಷ್ಟು ದಿನ ಹಿಡಿದಿದೆ ಅಂದಮೇಲೆ ಮನೆಯವರೆಲ್ಲ ಒಗ್ಗಟ್ಟಾಗಿ ಒಳಗೆ ಬಿಟ್ಕೊಂಡಿದ್ದಾರೆ ಅನ್ಸುತ್ತೆ. ಮನೆಯವ್ರ ವಿಚಾರ ಬಿಡು, ಭಾವನಗಾರ ಬುದ್ಧಿ ಬೇಡವಾ? ರಾಮಾಚಾರಿ ಮದುವೆ ಅವನು ಬಿಟ್ಟು
ಬೇರೆಯವ್ರಿಗೆಲ್ಲ ಮದುವೆ ಮಾಡ್ತಿದ್ದಾರಲ್ಲ ಏನು ಅನ್ಬೇಕು ಅವ್ರನ್ನ ಇವರು ನಂಬಿಕೊಂಡು ಮಗಳನ್ನ ಕೆಂಡನ ಮಡಿಲಲ್ಲಿ ಇಟ್ಕೊಂಡು ನಾನು ಸುತ್ತಕೊಂಡಾ ಇರಬೇಕಾ ಅಪ್ಪ ಕೋದಣ್ಣ ಮಾವ ಹೇಳ್ದೆ ಕೇಳ್ದೆ ಮದುವೆ ಆಗ ಬಂದ್ರೆ ನಾರಾಯಣ ಮಾವ ಏನು ಮಾಡಕಾಗುತ್ತೆ ಈ ವಿಷಯ ಆಚೆ ಬಂದ್ರೆ ಜನರು ಬೈಕ್ ಸಿಕ್ಕಾಕೋತೀವಿ ಅನ್ನೋ ಭಯದಲ್ಲಿ ಅವಳನ್ನ ಮನೆಗೆ ತುಂಬಿಸ್ಕೊಂಡಿದ್ದಾರೆ ಅನ್ಸುತ್ತೆ ಕಾರಣ ಸಾವಿರ ಇರಲಿ ಮಗಳೇ ನಮ್ಮ ಬಾಮನಂತೋರೆ ಇಂತದಕ್ಕೆಲ್ಲ ಬೆಂಬಲ ಕೊಟ್ರೆ ಇನ್ನೊತ್ತೋರ್ ನಾವು ನಮ್ಮ ಗತಿ ಏನಾಗಬೇಕು ಹೇಳು ಆ ಕೋದಂಡ ಮಾಡಿರೋ ತಪ್ಪಿಗೆ ಅವನಿಗೂ ಅವನ ಹೆಂಡತಿಗೂ ಉಗಿದು ಉಪ್ಪಿನಕಾಯಿ ಹಾಕಿ ಮನೆಯಿಂದ ಓಡಿಸಬೇಕಾಗಿತ್ತು ಅಪರ್ಣ ಸಾವಿನ ಕಾರಣ ಮುಂದಕ್ಕೆ ಇಟ್ಕೊಂಡು ನಿನ್ನ ಮದುವೆನ ಮುಂದಕ್ಕೆ ಕತ್ತರು ಅವರು ಈಗ ಆ ಅಪರ್ಣನ ಗಂಡನೇ ಇನ್ನೊಂದು ಮದುವೆ ಮಾಡ್ಕೊಂಡು ಬಂದಮೇಲೆ ಆಚಾರ ವಿಚಾರ ಸಂಸ್ಕಾರ ಎಲ್ಲ ಎಲ್ಲೋಯ್ತು ಇದನ್ನ ನಾನು ಪ್ರಶ್ನೆ ಮಾಡಬೇಕಲ್ಲ ನೀವು ಪ್ರಶ್ನೆ ಮಾಡಬೇಕಾಗಿರೋದು ಈ ಮನೆ ನಾಲ್ಕು ಗೋಡೆ ಮಧ್ಯ ಅಲ್ಲ ಆ ಮನೆ ನಾಲ್ಕು ಗೋಡೆ ಮಧ್ಯ ನೀವು ಏನೇ ಪ್ರಶ್ನೆ ಮಾಡೋದಿದ್ರು ಅಲ್ಲಿ ಹೋಗಿ ಮಾಡಿ ಏನಾಗಿದೆ ನಿಮ್ಮಿಬ್ರಿಗೂ ಅಷ್ಟಕ್ಕೂ ಮದುವೆ ಆಗಿ ಬಂದಿರೋದು ಕೋದಣ್ಣ ಮಾವ ರಾಮಾಚಾರಿ ಮಾಮ ಏನಲ್ವಲ್ಲ ನೀ ಯಾಕೆ ಇಷ್ಟೊಂದು ತಲೆ ಕೆಡಿಸ್ಕೋತಾ ಇದೀರಾ ತಲೆ ಕೆಡಿಸ್ಕೋಬೇಕು ಮಗಳೇ ಹಿರಿಯಕ್ಕನ ಚಾಲಿ ಮನೆ ಮಂದಿಗೆಲ್ಲ ಅಂದಂಗೆ ರಾಮಾಚಾರಿ ಯಾವಳನೋ ಮದುವೆ ಮಾಡ್ಕೊಂಡು ಬರ್ತಾನೆ ಆಗ ಅವರು ಏನು ಮಾಡ್ತಾರೆ ಏನು ಮಾಡ್ತಾರೆ ಅಂದ್ರೆ ಕೋದಣ್ಣ ಹೆಂಡತಿನ ಮನೆ ತುಂಬಿಸ್ಕೊಂಡ ಹಾಗೆ ರಾಮಾಚಾರಿ ಹೆಂಡತಿನ ಮನೆ ತುಂಬಿಸ್ಕೋತಾರೆ ಅಮ್ಮ ಹೌದು ಮಗಳೇ ಪ್ರಶ್ನೆ ಮಾಡಬೇಕಾಗಿರೋ ಬಾವಾಜಿನೇ ಬಾಯಿಗೆ ಬೀಗ ಹಾಕೊಂಡಿದ್ದಾರೆ ಅವರೇ ವಸುನ್ ಮೇಲೆ ಸೇರಿಟ್ಟು ಒದ್ದು ಒಳಗಬಾಮ ಅಂತ ಬರಮಾಡ್ಕೊಂಡಿದ್ದಾರೆ ಇದನ್ನೆಲ್ಲ ನೋಡಿ ರಾಮಾಚಾರಿ ನಾಳೆ ನಾನು ಇದೇ ತಪ್ಪು ಮಾಡಿ ಬಂದ್ರೆ ನನ್ನ ಒಪ್ಪಕತರೆ ಅಂತ ಭರವಸೆ ಸಿಗದಂಗ ಆಗಲ್ವಾ ನಾವೇನಾದರೂ ತಪ್ಪಿಗಿದ್ರೆ ನಾಳೆ ಅವನು ಮಾಡೋ ತಪ್ಪಿಗೆ ನಾವು ಒಪ್ಪಿಗೆ ಕೊಟ್ಟಂಗ ಆಗಲ್ವಾ ಹೌದು ರೀ ನಮ್ಮ ಅಣ್ಣನ ಮನೆ ಸೇರಿಸ ಹಾಗೆ ನನ್ನನ್ನು ಸೇರಿಸ್ಕೋತಾರೆ ಅಂತ ಆ ರಾಮಾಚಾರಿ ಅವಳಿಗಾದ್ರೂ ತಾಳಿ ಕಟ್ಟಿ ಸೀದಾ ಮನೆ ಕರ್ಕೊಂಡು ಬಂದ್ರೆ ನಮ್ಮ ಮಗಳ ಬಾಳೆ ಹಾಳಾಗೋದು ಅದಾಗಕ್ಕೆ ಮುಂಚೆ ಬಾವನ ಮುಂದೆ ಪ್ರಶ್ನೆ ಹಾಕ್ತೀನಿ ದೀಪನ ಜಾಗಕ್ಕೆ ಬೇರೆ ಹೆಣ್ಣು ಬರ್ದಿರೋ ಹಾಗೆ ಕೈ ಅಡ್ಡ ಹಾಕ್ತೀನಿ ಬಂಗಾರದಂತ ನನ್ನ ಮಗನ ಹಿನ್ನೆಲೆ ತಿಳ್ಕೊಳ್ಳದೆ ಏಕಾಏಕಿ ಈ ರೀತಿ ವರ್ತಿಸ್ಬೋದಾ ಯಾರು ನಿಮಗೆ ಈ ಅಧಿಕಾರ ಕೊಟ್ಟಿರೋದು ಅಯ್ಯೋ ನಾರಾಯಣ ಆಚಾರ್ಯರು ಬಂದಿದ್ದಾರೆ ಅಂದ್ರೆ ಸತ್ಯ ಬಯಲಾಗ್ಬಿಡುತ್ತೆ ಈಗ ಏನ್ ಮಾಡೋದು ನಿಮ್ಮ ಮಗನ ಮುಟ್ಟೋ ಅಧಿಕಾರ ಕೊಟ್ಟಿರೋದು ನಿಮ್ಮ ಮಗ ಮಾಡಿರೋ ತಪ್ಪುಗಳು ಸರ್ ಅವನಿಂದ ಒಂದು ಜೀವ ವಿಷ ಕುಡಿದಿದೆ ಪ್ರಾಣ ಕಳ್ಕೊಳ್ಳೋ ಸ್ಥಿತಿಯಲ್ಲಿದೆ ಯಾರ್ರಿ ಹಾಗೆ ಹೇಳಿದ್ದು ನನ್ನ ಮಗ ಯಾರ ಪ್ರಾಣನು ತೆಗೆಯುವಂತನಲ್ಲ ಪ್ರಾಣ ಕೊಡೋನ್ ಕೇಳ್ರಿ ಆ ಹುಡುಗಿನೇ ಹೇಳಿದ್ದು ಆಕೆ ನಿಮ್ಮ ಮಗನ ಹೆಸರನ್ನ ಕನ್ವರ್ಸ್ತಿದ್ಲು ಎಷ್ಟು ನುಗುರ್ ಬೆಳೆಸ್ಕೊಂಡಿದ್ರ ನೀವು ಪಾಪ ನಿಮ್ಗಾದ್ರೂ ಯಾರಿದ್ದಾರೆ ಇದನ್ನೆಲ್ಲ ನೆನಪು ಮಾಡಿ ಮಾಡಕ್ಕೆ ನಾನು ನನ್ನ ಮೊಮ್ಮಗನ ಹತ್ರ ಸ್ವಲ್ಪ ಮಾತಾಡ್ಬೇಕಾಗಿತ್ತು ಅಯ್ಯೋ ಮಾತಾಡಿ ಅಜ್ಜಿ ನಾನೇನ್ ಮಾತಾಡ್ಬಿಡಿ ಅಂತ ಬಾಯಿ ಹಿಡ್ಕೊಂಡಿದ್ದೀನ ಅಥವಾ ಕೈ ಹಿಡ್ಕೊಂಡಿದ್ದೀನ ಸರಿಗ್ರಲ್ಲಿ ಗಂಟು ಹಾಕೊಂಡು ಇಟ್ಕೊಂಡಿದ್ದೆ ಏನಂದ್ರಿ ಏನಿಲ್ಲ ನಿನ್ನ ಹತ್ರ ಅನ್ನಕ್ಕೆ ಆಡಕ್ಕೆ ನನಗೆ ಆಸಕ್ತಿ ಇಲ್ಲ ನಾನು ನನ್ನ ಮೊಮ್ಮಗನ ಹತ್ರ ವೈಯಕ್ತಿಕವಾಗಿ ಮಾತಾಡ್ಬೇಕಾಗಿದೆ ನೀನ್ ಎದ್ದು ಹೋಗ್ತೀಯ ಸ್ವಲ್ಪ ಅಜ್ಜಿ ನೀನ್ ಯಾಕೆ ಇವಳನ್ನ ಎದ್ದೋಗು ಅಂತಿದ್ಯಾ ನೀನ್ ಏನೇ ಮಾತಾಡೋದಿದ್ರು ಇಬ್ರು ಎದುರಿಗೆ ಮಾತಾಡು ನಾವು ಎರಡು ದೇಹ ಒಂದೇ ಜೀವ ಅದೇ ರೀತಿ ನೀನು ರಾಮಾಚಾರಿ ಎರಡು ದೇಹ ಒಂದೇ ಜೀವ ಅನ್ನೋ ಹಾಗಿದ್ರಿ ಈಗೇನಾಯ್ತು ನಿನಗೆ ತಮ್ಮನ ಕಷ್ಟಕ್ಕೆ ಕೈ ಚಾಚೋದ್ ಬಿಟ್ಟು ಕೈ ಕಟ್ಕೊಂಡು ಕೂತಿದ್ಯಲ್ಲೋ ಇವ್ರೇನ್ ಕೈ ಕಟ್ಕೊಂಡಿದ್ದಲ್ಲ ಈ ಮನೆಯವರು ಕಿರಿಮಗ ಕಿರಿಮಗ ಅನ್ಕೊಂಡು ಇವತ್ತಲ್ಲ ನಾಳೆ ಕೈ ಕೊಡೋರೆ ಅಂತ ನಾನು ಅವ್ರ ಕೈ ಕಟ್ ಹಾಕಿದ್ದು ಇಷ್ಟಕ್ಕೂ ನನ್ ಗಂಡಂಗೂ ರಾಮಾಚಾರಿಗೂ ಹೋಲಿಕೆ ಮಾಡಕ್ ಹೋಗ್ಬೇಡಿ ನನ್ ಗಂಡ ಇದ್ದಿದ್ದನ್ನ ಇದ್ದಾಗ ಹೇಳೋರು ಆದ್ರೆ ರಾಮಾಚಾರಿ
ಇರೋದನ್ನ ಮುಚ್ಚಿಟ್ಕೊಂಡು ಮುಖವಾಡ ಹಾಕೊಂಡು ಬದುಕೋನು. ನನ್ನ ರಾಮಾಚಾರ್ಯನ ಜರಿಯೋದ್ರಲ್ಲಿ ಅದೇನ್ ತೃಪ್ತಿ ಸಿಗುತ್ತೋ ನಿನಗೆ? ಅವನು ಒಳ್ಳೆ ಗುಣ ನಿನಗೆ ಈ ಜನ್ಮದಲ್ಲೇ ಅರ್ಥ ಆಗಲ್ಲ ಕಣೆ. ವಜ್ರನ ಗಾಜು ಅಂದ ಮಾತ್ರಕ್ಕೆ ಅದ್ರ ಬೆಲೆ ಏನು ಕಡಿಮೆ ಆಗಲ್ಲ. ಹಾ ಹೋಗಿದ್ರಲ್ಲ ಇಬ್ರು ಗಂಡ ಹೆಂಡತಿ ಮಗನ ಬಿಡಿಸ್ಕೊಂಡ್ ಬರಕ್ಕೆ. ಸತ್ಯ ಆಚೆ ಬಂದ್ಮೇಲೆ ಎಲ್ರಿಗೂ ಗೊತ್ತಾಗತ್ತೆ ನಿಮ್ ಮೊಮ್ಮಗನ ಕಲ್ಯಾಣ ಗುಣ. ಗೊತ್ತಾಗುತ್ತೆ ಗೊತ್ತಾಗುತ್ತೆ. ಅವಾಗ ಅನ್ನೋ ಬಾಯಿ ನಂದಾಗಿರುತ್ತೆ, ಕೇಳೋ ಕಿವಿ ನಿಂದಾಗಿರುತ್ತೆ. ಶ್ರುತಿ ಬರೇ ಹೋಗೋಣ. ನಿಂತ್ಕೊಳ್ಳಿ, ಅದೇನೋ ನನ್ ಗಂಡನ ಹತ್ರ ಮಾತಾಡ್ಬೇಕು ಅಂತ ಬಂದ್ರಿ. ಕೇಳೋ ಕಿವಿನ ಆಡೋ ಬಾಯಿನ ಅವನು ಅವನ ಹೆಂಡತಿ ಕೈ ಕೊಟ್ಟಾಗಿದೆ. ಅಂತವನಿಂದ ಏನ್ ಉತ್ತರ ನಿರೀಕ್ಷೆ ಮಾಡಕ್ಕಾಗುತ್ತೆ? ಕೇಳ್ಬೇಕನ್ನೋ ಎಲ್ಲಾ ಪ್ರಶ್ನೆಗೂ ನಿನ್ ಬಾಯಿಂದ ಉತ್ತರ ಸಿಕ್ಬಿಡ್ತಲ್ಲ, ಇನ್ಯಾಕೆ ಬಾಳೆ? ನೋಡ್ರಿ, ಗಂಡ ಹೆಂಡತಿ ಇಬ್ರು ಚೆನ್ನಾಗಿರೋದನ್ನ ಸಹಿಸ್ಕೊಳಲ್ಲ ನಿಮ್ ಅಜ್ಜಿ. ಇಬ್ರು ಬೇರೆ ಮಾಡಿ ಮಾತಾಡೋ ಪ್ರಯತ್ನ ಮಾಡ್ತಿದಾರೆ. ಇಷ್ಟಾದ್ರೂ ರಾಮಾಚಾರಿ ಪರ ವಹಿಸ್ಕೊಳ್ಳೋದು ಬಿಡ್ತಿಲ್ಲ ನೋಡಿ ಇವರೆಲ್ಲ. ಬಯಸ್ಕೊಳ್ಳಿ ಬಯಸ್ಕೊಳ್ಳಿ, ಇನ್ನೆಷ್ಟೊತ್ತು? ಇಷ್ಟೊತ್ತಿಗಾಗ್ಲೇ ರಾಮಾಚಾರಿ ತಪ್ಪು ಅಲ್ಲಿ ಬಯಲಾಗಿರತ್ತೆ. ಇಷ್ಟರಲ್ಲೇ ಅವನ್ ಬುದ್ಧಿ ಬಹಿರಂಗ ಆಗಿ ರಾಮಾಚಾರಿನ ಹೊಗಳೋ ಬಾಯಿಗಳಿಗೆ ಬೀಗ ಬೀಳುತ್ತೆ. ಯಾರಕ್ಕೆ ಏನು ರಾಮ ಅಂತ ಬಾಯಲ್ಲಿ ಹೇಳಿದಾಗ ಯಾವ ರಾಮನ್ ಬೇಕಾದ್ರು ನೀವು ಅರೆಸ್ಟ್ ಮಾಡ್ಬಿಡ್ತೀರಾ? ನನ್ ಮಗನೇ ತಪ್ಪು ಮಾಡಿದ್ದಾನೆ ಅನ್ನೋದಕ್ಕೆ ನಿಮ್ಮ ಹತ್ರ ಸಾಕ್ಷಿ ಏನಿದೆ? ಏನ್ ವಿಚಾರಣೆ ಮಾಡಿದಿರಾ? ಹೇಗ್ ನಿರೂಪಿಸ್ತೀರಾ? ನಿಮ್ ಮಗ ಆಗಿಂದ ಹುಡುಗಿ ಮನೆಯವ್ರನ್ನ ಕರ್ಸಿ ಅಂದ್ರೆ ಬೇಡ ಅಂತ ಇದ್ದಾನೆ, ನಿಮ್ಮನ್ ಕರ್ಸಿ ಅಂದ್ರು ಬೇಡ ಅಂತ ಇದ್ದಾನೆ. ನಿಮ್ ಮಗನ್ ಮುಖದಲ್ಲಿರೋ ಭಯನೇ ಹೇಳ್ತಾ ಇದೆ ಅವನೇನೋ ಮಾಡ್ಬಾರ್ದು ತಪ್ಪು ಮಾಡಿದಾನೆ ಅಂತ. ರಾಮಾಚಾರಿ, ಆ ಹುಡುಗಿ ಯಾರು ಅಂತ ನಿನ್ ಗೊತ್ತೇನೋ? ಯಾಕೆ ವಿಷ ತಗೊಂಡ್ಲು? ಸತ್ಯ ಹೇಳು, ಬಾಯಿ ಬಿಡು, ಇಲ್ಲ ಅಂದ್ರೆ ಮೌನಂ ಸಮ್ಮತಿ ಲಕ್ಷಣಂ ಅಂತ ನಿನ್ನೇ ತಪ್ಪು ತಸ್ತನಾಗಿ ಮಾಡ್ಬಿಡ್ತಾರೆ. ಬಾಯಿ ಬಿಡು. ಅಯ್ಯಯ್ಯೋ, ರಾಮಾಚಾರಿ ಸರಿಯಾಗಿ ಸಿಕ್ಕಾಕೊಂಡ, ಈಗೇನ್ ಮಾಡೋದು? ರಾಮಾಚಾರಿ, ನೀನ್ ಯಾವುದಕ್ಕೂ ಭಯ ಪಡ್ಬೇಡ. ನೀನ್ ತಪ್ಪು ಮಾಡಿಲ್ಲ ಅಂತ ನನ್ನ ಹೃದಯ ಹೇಳ್ತಾ ಇದೆ. ಅದೇನಂತ ಹೇಳು, ಮಾತಾಡು, ಬಾಯ್ ಬಿಡು. ಸರ್, ಈಗ್ಲಾದ್ರೂ ಗೊತ್ತಾಯ್ತಾ ನಿಮ್ ಮಗ ನಿಮ್ಮಿಂದ ಏನೋ ಮುಚ್ಚಿಡ್ತಿದ್ದಾನೆ ಅಂತ? ನೀವು ನೋಡ್ದೇ ಇರೋ ಮುಖ ಇನ್ನೊಂದಿದೆ ಅಂತ ಈಗ್ಲಾದ್ರೂ ಅರ್ಥ ಆಯ್ತಾ ಸರ್? ಸಾಕ್ ಸುಮ್ನೆ ರೀ ಸರ್, ನನ್ ಮಗನಿಗೆ ಮುಖವಾಡ ಹಾಕೊಂಡು ಬದುಕೋ ಬುದ್ಧಿ ಇಲ್ಲ. ಅವನು ನೀತಿವಂತ, ನ್ಯಾಯವಂತ. ಮತ್ತೆ ನಿಜ ಹೇಳ ಕೇಳಿ ಸರ್. ರಾಮಾಚಾರಿ, ಬಾಯ್ ಬಿಡಪ್ಪ, ಅವರು ನಿನ್ನ ಆರೋಪಿ ಅಂತ ಹೇಳ್ತಾ ಇದ್ದಾರೆ ಕಣೋ, ಬಾಯ್ ಬಿಡು. ನಾನು ಚಾರು ಗಂಡ ಹೆಂಡತಿ, ನಾನು ಅವಳನ್ನ ಹೆಂಡತಿ ಅಂತ ಒಪ್ಕೊಳ್ದೇ ಇರೋ ಕಾರಣಕ್ಕೆ ಅವಳು ವಿಷ ತಗೊಂಡ್ಳು ಅಂತ ನಿಮ್ ಮುಂದೆ ಹೇಗೆ ಹೇಳಪ್ಪ? ಹೇಳು ಅಪ್ಪ. ಅದು ಸರ್, ಇವನ್ ಹೇಳಲ್ಲ ಬಿಡಿ ಸರ್. ಸ್ಟೇಷನ್ ಕರ್ಕೊಂಡು ಹೋಗಿ ಕೇಳೋ ತರ ಕೇಳಿದ್ರೆ ಎಲ್ಲಾ ಬಾಯ್ ಬಿಡ್ತಾನೆ. ನೀವು ಬನ್ನಿ ಸರ್. ವಿಷ ತಗೊಂಡಿರೋ ಹುಡುಗಿ ಯಾರು ಅಂತ ತೋರಿಸಿ, ಹುಡುಗಿ ಯಾರು ಅಂತ ಗೊತ್ತಾದ್ರೆ ನಾವೇ ಮಾತಾಡ್ತೀವಿ. ಸದ್ಯಕ್ಕೆ ವಿಷಯ ಬೇಡ, ನಿಮ್ ಮನೆಗೆ ಹೋಗಿ ನಾನು ಬರ್ತೀನಿ. ನಿಮ್ಮಮ್ಮ ಹೇಳ್ತಿರೋದು ಸರಿಯಾಗೇ ಇದೆ ಕಣೋ ರಾಮಾಚಾರಿ. ನೀನಿಷ್ಟು ಒದ್ದಾಡ್ತಿದ್ದೀಯ ಅಂತಂದ್ರೆ ಆ ಹುಡುಗಿ ನಮಗ್ ಪರಿಚಯದೊಳೆ ಆಗಿರ್ಬೇಕು. ಒಂದು ಹೆಣ್ಣಿನ ಮಾನ ಮರ್ಯಾದೆ ಬೀದಿ ಪಾಲು ಯಾಕಪ್ಪ ಆಗಿರ್ಬೋದು? ನಾವು ಹೆಣ್ಣೆತ್ತವರು, ನಮಗೂ ಅರ್ಥ ಆಗುತ್ತೆ. ನಡಿ, ಆ ಹುಡುಗಿ ಯಾರು ಅಂತ ತೋರಿಸು, ಈಗಲೇ ವಿಚಾರಿಸೋಣ. ನಡೀರಿ, ನೋಡೇ ಬಿಡೋಣ. ಆಯ್ತು ನೋಡಿ.